ಎಲ್ಲರಿಗೂ ನಮಸ್ಕಾರ. ಭಾರತ ರಾಷ್ಟ್ರದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಸಕ್ಕರೆಬೆಲ್ಲೂರು ಎಲಿಫೆಂಟ್ ಕ್ಯಾಂಪ್. ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಅಪ್ಪು ನಿರ್ಮಿಸಿದ ಕೊನೆಯ ಚಿತ್ರವಾದ ಗಂಧದ ಗುಡಿ ಚಿತ್ರಿಸಿದ್ದು ಇದೇ ಜಾಗದಲ್ಲಿಯೇ. ಆನೆಗಳ ಮಾವುತರಾದ ತಫಿಕ್ ಅವರೊಂದಿಗೆ ನೇರ ಸಂವಾದ. ನೀವು ಅಪ್ಪನ ಜೊತೆ ಎಲ್ಲ ಬಿಟ್ಟಿದ್ದೆ ನಮ್ಮ ಅಪ್ಪ ಆನೆ ಮಾಡಿದ ಆನೆ ಯಾವ್ದು ಇಲ್ಲ. ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಎಲ್ಲ ಇದ್ದಾರೆ. ನಿಮ್ಮ ಸೇಫ್ಟಿ ಎಲ್ಲ ಇನ್ಸೂರೆನ್ಸ್ ಎಲ್ಲ ಮಾಡ್ಸಿ ಏನಿಲ್ಲ ಸರ್, ಸುಮ್ಮನೆ ಬಂದೊಂದು ಇಷ್ಟಾದ್ರೆ ಹೋಗ್ಬೇಕಷ್ಟೇ. ಮನೆ ಬಂದ್ರೆ ಸಾಕಂತ ನಮ್ಮ ಸೇಫ್ಟಿ ನಾನು ನೋಡ್ಕೊಬೇಕಷ್ಟೇ. ಮರ ಹತ್ತದ ಕಲಿಬೇಕು. ಕಲ್ತಿದ್ದೀನಿ ಸರ್. ತಂದೆ ಜೊತೆಗೆ ಇದ್ರೇನು ಎಲ್ಲ ಕಲ್ಪಿಟ್ಟಿರ್ತೀರಿ ಮುಂಚೆ ಇಡ್ತಾರಲ್ಲ ಅವರು ಹೇಳ್ಕೊಡ್ತಾರೆ. ಅಂದ್ರೆ ಸುಮ್ ಸುಮ್ಮನೆ ಯಾರ ಮೇಲೆ ಅಟ್ಯಾಕ್ ಮಾಡೋದಲ್ಲ ಇವಾಗ. ಇಲ್ಲ ಸರ್, ಸಾಕಿ ಪ್ರಾಣಿ ಯಾವಾಗ ಕಾಡಾನ ಏನು ಅಟ್ಯಾಕ್ ಮಾಡಿ ಅದಿರತ್ತೆ. ನಾವು ಏನಾದ್ರೂ ತೊಂದರೆ ಮಾಡ್ರೆ ಅಷ್ಟೇ ಅಟ್ಯಾಕ್ ಮಾಡ್ತೀವಿ. ಎದ್ದಿಂತು ನಿದ್ದೆ ಮಾಡ್ತಾರ ಮಲಗತ್ತೆ. ಓಕೆ, ಎದ್ದಿಂತೇನು ಮಕ್ಕಳಲ್ಲ ಮರ ಇರತ್ತಾಗಿ. ಹಾಂ, ಹಂಗೆ ಮಲಗಲೇಬೇಕಂದ್ರೆ ವಾರ ಇರ್ಬೇಕು. ಹೇಳ್ಬೇಕಲ್ಲ ಈಗ ಗುಡಿಗೆಲ್ಲ ಕೊಟ್ಟಿರ್ತೀರಲ್ಲ ಅದೆಲ್ಲ ನಿಮ್ಮ ಕಡೆ ಬಿಟ್ಟು ಪ್ರೈವೇಟ್ ಅವ್ರು ಏನು ಸಾಕ್ಲಿಕ್ಕೆ ಬರಲ್ಲ. ಅಂದ್ರೆ ಈಗ ಒಂದೊಂದು ಕ್ಯಾಂಪ್ ಪ್ರೈವೇಟ್ ಆಗಿ. ಹೌದು, ಅವರಿಗೂ ಈ ತರ ಆನೆ ಪತ್ರ ಕೊಟ್ಬಿಡ್ತಾರೆ. ಕಾಡಲ್ಲಿ ಬಿಟ್ರೆ ಏನ್ ಕಾಡಲ್ಲಿ ಏನ್ ತರ್ತಾರೆ. ನಿಮ್ದು ಮೈಸೂರು ಅರಮನೆಗೆ ಏನಾದ್ರು ನಂಟು ಇದೆ ಸರ್? ಇದೊಂದು ಇದೆ ಮೊನ್ನೆ ಬಲರಾಮ ತಿರ್ಕೊಂಡದು. ದೈತ್ಯ ಕಾಣಬೇಕು ಏನು ಮಾಡ್ತೀನಿ.
ಹೊರಗಡೆ ಬಂದು ಮೇಲ್ಗಡೆ ಕುತ್ಕೊಂಡು ಪಾಠ ಎಲ್ಲ ಕಲಿಸ್ತಾರೆ. ಒಂದು ವರ್ಷ ಕ್ಲಿಯರ್ ಧನುಷ್. ಹಾಂ, ಅದರಲ್ಲಿ ಹೇಳ್ತಾರೆ ಅದೇ ಪುನೀತ್ ಅಂತ ಇಟ್ಟಿದೆ ಅಂತ. ಗಂಧದ ಗುಡಿ ಮೂವಿ ಇದೆ ಯಾವುದು ಧನುಷ್ ಅಂತ ಪಕ್ಕ ಇದೆ. ಧ್ರುವ ಅಂತ ಆಕಳಿಸ್ತೀನಲ್ಲ ಅವನೊಬ್ಬ ಧನುಷ್ ಒಬ್ಬ ಅದು ಅದು ಹೇಳಿ ಹುಟ್ಟಿ ಬಂದ ಶೂಟ್ ಮಾಡ್ತೀರ ಅದು? ಇದು ನಿಮ್ಗಿದೆ ದೊಡ್ಡದಿದಲ್ಲ ಬಹಳ ಕ್ಯಾಂಪ್ ಅದು. ಹ್ಞೂ ಸರ್, ತಮಿಳ್ನಾಡು ಬಡ್ರಲ್ಲ ಅದು. ಹಾಂ, ಸೇರಲ್ಲ, ಕನ್ನಡ ಸೇರಲ್ಲ. ಓಕೆ, ಯಾಕೆ ಅನ್ನಾಯ ಕೇಳೋದಕ್ಕೆ ಎಷ್ಟು ಮಾಡ್ದಾಗತ್ತ ವೇಟ್ ಎಷ್ಟು ಲಾಸ್ಟ್? ಐದು ಸಾವಿರ ಲಾಸ್ಟ್. ಗಂಡನೇ ಮೂರುವರೆ ಲಾಸ್ಟ್. ಮೂರುವರೆ ಎಷ್ಟು? 50 ವರ್ಷ ಬದುಕ್ತದ? 50 ವರ್ಷ ಬದುಕುತ್ತೆ. ಹೌದಾ? ರೀಸೆಂಟ್ ಒಂದು 80-90 ವರ್ಷ ತಾನೇ ಸಿಗುತ್ತಿದೆ. ಓಕೆ, ಇದು ರೀಪ್ರೊಡಕ್ಷನ್ ಎಲ್ಲ ನೀವೇ ಮಾಡ್ತೀರಾ? ಇದು ಇಂಟರ್ಲಿಂಕ್ ಇಲ್ಲಿ ಈ ಸೈಡಿಂದ ಈ ಸೈಡಿ ಫುಲ್ ಹೋಗ್ತಿರುತ್ತೆ. ಓಕೆ, ಮೇಲ್ಗಡೆ ಬ್ಲೇಡ್ ಹೊಡೆದ ಹೌದಾ? ಫುಲ್ ಲೂಸ್ ಬಿಡ್ತಾವಲ್ಲ, ಫುಲ್ ರಚ್ ಬಿಡ್ತಾವೆ. ಓಕೆ, ಮೇಲ್ಗಡೆಯಿಂದ ಎಷ್ಟು ನೈಸ್ ಏನು ಬಿಟ್ಟೆ ನೋಡಿ ಗೊತ್ತಾಗ್ಬಿಡ, ಬಟ್ ಬ್ಲೇಡ್ ಹೊಡೆದ ಗೊತ್ತಾಗ್ಬಿಡ.
ಇದಕ್ಕೆ ಅಷ್ಟು ಕೂಲ ಇರಲ್ಲ, ಇಲ್ಲಿ ಇರುತ್ತೆ ಇಲ್ಲಿರಲ್ಲ ಅಂದ್ರೆ ಮೈಗೆಲ್ಲ ಉಜ್ಜಿ ಉಜ್ಜಿ ಹೋಗ್ಬಿಡ್ತದೆ. ನೀವೆಲ್ಲ ರಫ್ ಬ್ರಷ್ ಯೂಸ್ ಮಾಡ್ತೀರಿ? ಟೂ ಡೇಸಿಗೆ ಒಮ್ಮೆ ಸ್ನಾನ? ಇಲ್ಲ, ಡೈಲಿ 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 ಮಾಡಿಸ್ತಾರೆ. ಡೈಲಿ ಮಾಡಿಸೋರು ಮಾಡಿಸ್ತಾರೆ. ಲೇಟ್ ಆಯಿತು ತಿಂಡಿ ಗಿಂಡಿ ಹೋಗಿ ಬಂದು ಮಾಡಿಸ್ತಾರೆ. ನೀರು ಹಾಕೋ ಬಂದು ನೀರು ಮತ್ತೆ ನೀರು ಬಂದು ಮುಗಿಸ್ಲೇ ಬರ್ಬೋದು. ಹಾಂ, ಒಂದು ನಿಮ್ಮ ಹೆಸರು ಏನಂದರೆ? ಓಕೆ, ಟಫಿಕ್. ನೀರು ಸಂದೇಶ ಮಾಡಿಕೊಟ್ಟು ತಫಿಕ್ ಅವರಿಗೆ ಧನ್ಯವಾದಗಳು. ನಾವು ಮಾಡಿಸ್ಬೋದಾ ಊಟ? ಜಾಸ್ತಿ ಕೊಡಲ್ಲ, ಚಿಕ್ಕವನು ಜಾಸ್ತಿ ಇಲ್ಲ. ಏಯ್ ಹೋಗ್ರಿ, ಆನೆ ತಾಯಿ ಆನೆ. ಅರೆ ಹೇಗ್ ಹಾ
ಇವಾಗ ಆನೆಗಳ ಬ್ರೇಕ್ಫಾಸ್ಟ್ ಸಮಯ. ಶ್ರೀ ಗುರು ಕೃಷ್ಣ ನೇರ ಮಾರ್ಗವಾಗಿ ಮಂತ್ರಾಲಯದಿಂದ ವಿಜಯವಾಡಕ್ಕೆ ಹೋಗಿ ಬೇ ಆಫ್ ಬೆಂಗಾಲಿಗೆ ನೀರು ಸೇರಿಕೊಳ್ಳುತ್ತೆ. ಸುಮಾರು 800 ಕಿಲೋಮೀಟರ್ ಇಂದ 1200 ಕಿಲೋಮೀಟರಷ್ಟು ನೀರು ಚಲಿಸುತ್ತೆ. ಇವಾಗ ಆನೆಗಳ ಊಟದ ಸಮಯ. ಊಟಕ್ಕೆ ಒಂದೇ ತೆಂಗಿನಕಾಯಿ ಅಂದ್ರೆ ಸ್ನಾನದ ಸಮಯ. Thank you.
ಕಾಡು ವನ್ಯಜೀವಿಗಳ ರಕ್ಷಣೆ ನಮ್ಮ ಎಲ್ಲರ ಕರ್ತವ್ಯವಾಗಿದೆ ಹಾಗೂ ನಾನು ಮಾವುತಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ರಾತ್ರಿ ಹಗಲು ಲೆಕ್ಕಿಸದೆ ದುಡಿಯುವ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನನ್ನ ಉತ್ಪೂರ್ವಕ ನಮಸ್ಕಾರಗಳು, ಧನ್ಯವಾದ. ಜೈ ಕನ್ನಡಾಂಬೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗೆಳೆದು ಆಹಾಹಾ.